ರೇವಣ್ಣ ಭೂಗತವಾಗಿ ಇವತ್ತಿಗೆ 23 ದಿನ. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ವಿರುದ್ಧ ಅರೆಸ್ಟ್ ವಾರೆಂಟ್ ಈಗ ನೀಡಲಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಮಹತ್ವದ ಆದೇಶ ಇದು. ವಿದೇಶದಲ್ಲಿ ತಲೆಮರೆಸಿಕೊಂಡ ಪ್ರಜ್ವಲ್ ಬಂಧನಕ್ಕೆ ಹೊಸ ಅಸ್ತ್ರ. ಈಗ ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿಗೆ ಎಸ್ಐಟಿ ಮನವಿ ಮಾಡಿದೆ. ಪ್ರಜ್ವಲ್ ಪಾಸ್ಪೋರ್ಟ್ ರದ್ದತಿಗೆ ಕೇಂದ್ರಕ್ಕೆ ಪತ್ರ ಬರೆಯುವುದಕ್ಕೆ ಚಿಂತನೆ ಮಾಡಿದೆ ಎಸ್ಐಟಿ. ದೇಶದಿಂದ ದೇಶಕ್ಕೆ ಪರಾರಿಯನ್ನ ತಪ್ಪಿಸೋದಕ್ಕೆ ಎಸ್ಐಟಿ ಈ ರೀತಿ ಮನವಿ ಮಾಡಿಕೊಳ್ಳುವುದಕ್ಕೆ ನಿರ್ಧಾರ ಮಾಡಿದೆ. ಪ್ರಜ್ವಲ್ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಜಾರಿಯಾಗುತ್ತಾ, ಹಾಗಾದ್ರೆ ರೆಡ್ ಕಾರ್ನರ್ ನೋಟಿಸ್ ಜಾರಿಗೊಳಿಸೋದಕ್ಕೆ ವಾರೆಂಟ್ ನ ಅಗತ್ಯತೆ ಇದೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿರುದ್ಧ ಅರೆಸ್ಟ್ ವಾರೆಂಟ್ ಅನ್ನ ಎಸ್ಐಟಿ ಪಡೆದಿದೆ. ಈಗಾಗಲೇ ಪ್ರಜ್ವಲ್ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಸಹ ಜಾರಿ ಮಾಡಲಾಗಿದೆ. ರೆಡ್ ಕಾರ್ನರ್ ನೋಟಿಸ್ ನಿಂದ ಆರೋಪಿ ಅರೆಸ್ಟ್ಗೆ ಸಿದ್ಧತೆ ಮಾಡಲಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಅರೆಸ್ಟ್ ವಾರೆಂಟ್ ಅನ್ನ ಎಸ್ಐಟಿ ಪಡೆದುಕೊಂಡಿದೆ. ಪ್ರಜ್ವಲ್ ರೇವಣ್ಣ ಭೂಗತ ಆಗಿ ಇವತ್ತಿಗೆ 23 ದಿನ ಆಯಿತು. ಇನ್ನೂ ಸಹ ದೇಶಕ್ಕೆ ಮರಳಿಲ್ಲ. ವಾರೆಂಟ್ಗಳ ಮೇಲೆ ವಾರೆಂಟ್ ಅನ್ನ ಜಾರಿ ಮಾಡಿ ನೋಟಿಸ್ಗಳನ್ನ ಕೊಟ್ಟರೂ ಸಹ ಪ್ರಜ್ವಲ್ ದೇಶಕ್ಕೆ ಮರಳಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ರಮೇಶ್, ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು 23 ದಿನ ಆಯಿತು, ಇನ್ನೂ ಸಹ ಎಸ್ಐಟಿ ಕೈಗೆ ಸಿಗ್ತಾ ಇಲ್ಲ. ಪ್ರಜ್ವಲ್ ಸದ್ಯಕ್ಕೀಗ ಎಸ್ಐಟಿ ಏನ್ ನಿರ್ಧಾರ ಮಾಡಿದೆ? ವಾರೆಂಟ್ ಸಹ ಸಿಕ್ಕಿದೆ ಎಸ್ಐಟಿ ಬಳಿಗೆ. ಈಗ ಹಾಗಾದ್ರೆ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸೋದಕ್ಕೆ ಕ್ಷಣಗಳೇನ ಯಾವಾಗ ಹೊರಡಿಸೋ ಸಾಧ್ಯತೆ ಇದೆ ಹೊರಡಿಸೋದಾದ್ರೆ? ಖಂಡಿತ ಪ್ರಗತಿ. ಏನಂದ್ರೆ ಸಂಸದ ಪ್ರಜ್ವಲ್ ರೇವಣ್ಣನ ವಿರುದ್ಧ ಈಗಾಗಲೇ 3 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿರುವಂತದ್ದೇ. ಯಾವಾಗ ಕೇಸ್ಗಳು ದಾಖಲಾಗುತ್ತೆ ಅನ್ನುವಂತ ಮಾಹಿತಿ ಅಥವಾ ಸುಳಿವು ಸಿಕ್ಕಿದ ತಕ್ಷಣ ಪ್ರಜ್ವಲ್ ರೇವಣ್ಣ ದೇಶವನ್ನು ಬಿಟ್ಟು ಪರಾರಿ ಆಗಿರುವಂತದ್ದು. April 26 ಆತ ಮತದಾನವನ್ನು ಮಾಡಿ ಅವತ್ತೇ ಆ ದೇಶ ಬಿಟ್ಟು ಹೋದಂತವ್ರು ಜರ್ಮನಿಯ ಮ್ಯೂನಿಚ್ಗೆ ಹೋಗ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಟವರು, ಮತ್ತೆ 15 ವಾಪಸ್ ಕೂಡ ಬರ್ತೇವೆ ಅಂತೇಳಿ ರಿಟರ್ನ್ ಟಿಕೆಟ್ ಕೂಡ ಬುಕ್ ಆಗಿತ್ತು. ಆದ್ರೆ 15 ಈಗಾಗಲೇ ದಾಟಿರುವಂತಹದ್ದು. ಆದ್ರೆ ಪ್ರಜ್ವಲ್ ರೇವಣ್ಣ ವಾಪಸ್ ಬರುವಂತ ಯಾವ ಸಾಧ್ಯತೆಗಳೂ ಇಲ್ಲ. ಯಾಕೆಂದ್ರೆ ಕೇಸ್ ಮೇಲೆ ಕೇಸು, ಅದರಲ್ಲಿ ಕೂಡ 376 ಅಂತ ಅಂದ್ರೆ ರೇಪ್ ಕೇಸ್ ಅಂತ ಗಂಭೀರ ಪ್ರಕರಣಗಳು ದಾಖಲಾಗಿರೋದ್ರಿಂದ ಪ್ರಜ್ವಲ್ ರೇವಣ್ಣ ವಾಪಸ್ ಬರುವಂತ ಸಾಧ್ಯತೆಗಳು ಇಲ್ಲ ಅನ್ನುವಂಥದ್ದು. ಯಾಕೆಂದ್ರೆ ಈಗಾಗಲೇ 4 ಏರ್ ಟಿಕೆಟ್ ಅನ್ನ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿಕೊಂಡು ವಿದೇಶದಲ್ಲೇ ಇಲ್ಲೊಂದ್ ಕಡೆ ತಲೆಮರೆಸಿಕೊಂಡಿರುವಂತದ್ದು ಮುಖಚಿತ ಆಗಿದೆ. ಆದ್ರೆ ಎಸ್ಐಟಿ ಅಧಿಕಾರಿಗಳಿಗೆ ಮತ್ತೆ ಅವ್ರ ಆಪ್ತರಿಗೆಲ್ಲ ಒಂದ್ ಕಡೆ ಈ ಒಂದು ಆರೋಪ ಗಂಭೀರವಾದಂತದ್ದಾಗಿರೋದ್ರಿಂದ ನಾನು ಹೋದ್ರೆ ಅರೆಸ್ಟ್ ಆಗ್ತೇನೆ ಅನ್ನೋದು ಗೊತ್ತಾಗಿ ಆತ ಎಲ್ಲ ಒಂದ್ ಕಡೆ ತಲೆಮರೆಸಿಕೊಂಡಿದ್ದಾರೆ. ಹಾಗಾಗಿ ಏನಾದ್ರೂ ಮಾಡಿ ವಿದೇಶದಲ್ಲಿರುವಂತ ಪ್ರಜ್ವಲ್ ರೇವಣ್ಣನ ಪತ್ತೆ ಮಾಡಬೇಕು, ಜೊತೆಗೆ ಅದನ್ನ ಅರೆಸ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಎಸ್ಐಟಿ ಈಗಾಗಲೇ ಮಾಡ್ತಾ ಇರುವಂತದ್ದು. ಈಗಾಗಲೇ ಮೊದಲು ಲುಕೌಟ್ ನೋಟಿಸ್ ಅನ್ನ ಜಾರಿ ಮಾಡಿತು. ಅಂದ್ರೆ ಇಲ್ಲೇ ವಿದೇಶದಿಂದ ಭಾರತಕ್ಕೆ ಯಾವುದೇ ಏರ್ಪೋರ್ಟ್ ಅಥವಾ ಯಾವುದೇ ಏನು ಶಿಪ್ ಅಡಗಿನ ಮೂಲಕ ಆಗ್ಲಿ ಅಥವಾ ಬೇರೆ ಯಾವುದೇ ರೀತಿ ಭಾರತಕ್ಕೆ ಎಂಟ್ರಿ ಆದ್ರೆ ಎಂಟ್ರಿ ಆದ ತಕ್ಷಣ ಇತನನ್ನ ನಮ್ಗೆ ವಶಕ್ಕೆ ಒಪ್ಪಿಸಬೇಕು ಮತ್ತೆ ಅದ್ರ ಮಾಹಿತಿಯನ್ನ ಕೊಡಬೇಕು, ವಶಕ್ಕೆ ಪಡಬೇಕು. ನಿಟ್ಟಿನಲ್ಲಿ ಲುಕೌಟ್ ನೋಟಿಸ್ ಅನ್ನ ಕೊಡಲಾಗಿತ್ತು. ಅದಾದ್ರೂ ಕೂಡ ಆತ ಬರ್ಲಿಲ್ಲ, ಆ ರೀತಿಯ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ ನಂತರ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸ್ತು. ಅಂದ್ರೆ ಅದು ಇಂಟರ್ಪೋಲ್ CBIಗೆ ಮನವಿಯನ್ನು ಮಾಡಿ ಅದು ಇಂಟರ್ಪೋಲ್ ಮೂಲಕ 196 ರಾಷ್ಟ್ರಗಳಲ್ಲಿ ಎಲ್ಲೇ ಇದ್ರು ಕೂಡ ಪ್ರಜ್ವಲನ್ನ ಪತ್ತೆ ಮಾಡುವಂತದ್ದು, ಅಂದ್ರೆ ಎಲ್ಲಿ ಇದಾರೆ ಅನ್ನುವಂಥದ್ದನ್ನ ಪತ್ತೆ ಮಾಡುವಂತ ಪ್ರಯತ್ನಗಳಾದ್ರು. ಆದ್ರೆ ಒಂದ್ ವೇಳೆ ಪತ್ತೆ ಆದ್ರೂ ಕೂಡ ಅದನ್ನ ಅರೆಸ್ಟ್ ಮಾಡ್ಲಿಕ್ಕೆ ಸಾಧ್ಯಗಳಿಲ್ಲ. ಆದ್ರೆ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಇವರಿಗೆ ಯಾವುದೇ ರೀತಿಯಾದಂತ ಏನು ಹೆಲ್ಪ್ ಆಗಿಲ್ಲ ಅನ್ನುವಂಥದ್ದು ಕೂಡ ಎಸ್ಐಟಿ ಮೂಲಗಳು ಹೇಳ್ತಾ ಇರುವಂತದ್ದು. ಹಾಗಾಗಿ ಅಂತಿಮವಾಗಿ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸುವ ಮೂಲಕ ಆತನನ್ನ ಯಾವ ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ರು ಪತ್ತೆ ಮಾಡಿ ಅಲ್ಲಿಂದನೇ ಅರೆಸ್ಟ್ ಮಾಡ್ಲಿಕ್ಕೆ ಸಾಧ್ಯತೆಗಳಿರುವಂತದ್ದು. ಹಾಗಾಗಿ ಒಂದು ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಬೇಕು ಅನ್ನುವಂಥದ್ದಾದ್ರೆ ಒಂದು ಕೋರ್ಟ್ ನ ವಾರೆಂಟ್ ಅತ್ಯಗತ್ಯ. ಸೊ ಸಾಮಾನ್ಯವಾಗಿ ರೆಡ್ ಕಾರ್ನರ್ ನೋಟಿಸ್ ಅಂದ್ರೆ ಯಾವುದೇ ಒಬ್ಬ ಆರೋಪಿಯ ವಿರುದ್ಧ ಚಾರ್ಜ್ ಶೀಟ್ ದಾಖಲಾಗಿದ್ರೆ ಅಥವಾ ಆತನ ವಿರುದ್ಧ ಯಾವ್ದಾದ್ರು ಕೋರ್ಟ್ ಶಿಕ್ಷೆಯನ್ನ ಪ್ರಕಟಿಸಿದ್ರೆ ಅಥವಾ ಪ್ರೋಕ್ಲೇಮ್ಡ್ ಅಫೆಂಟ್ ಆಗಿದ್ರೆ ಅಥವಾ ಆತನ ವಿರುದ್ಧ ಒಂದು ವಾರೆಂಟ್ ಪೆಂಡಿಂಗ್ ಇದ್ರೆ ಅವರ ವಿರುದ್ಧ ಏನೋ ಒಂದು ರೆಡ್ ಕಾರ್ಡ್ ನೋಟಿಸ್ ಅನ್ನು ಹೊರಡಿಸಲಿಕ್ಕೆ ಅವಕಾಶಗಳಿರುವಂತದ್ದು. ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಆದಷ್ಟು ಬೇಗ ಕೋರ್ಟ್ ಮೂಲಕ ಒಂದು ವಾರೆಂಟ್ ಅನ್ನ ಪಡ್ಕೊಂಡು ಆ ವಾರೆಂಟ್ ಅನ್ನ ಅಟ್ಯಾಚ್ ಮಾಡುವ ಮೂಲಕ ಒಂದು ಕೇಂದ್ರ ಸರ್ಕಾರಕ್ಕೆ ಅಂದ್ರೆ ಗೃಹ ಇಲಾಖೆಗೆ ಮತ್ತೆ ಗೃಹ ಇಲಾಖೆಯಿಂದ CBIಗೆ CBIಯಿಂದ ಇಂಟರ್ಪೋಲ್ಗೆ ಒಂದು ಮನವಿಯನ್ನು ಮಾಡುವ ಮೂಲಕ ಆತ ಎಲ್ಲಿದ್ದಾನೆ ಅಂತೇಳಿ ಪತ್ತೆ ಹಚ್ಚಿ ಅಲ್ಲಿಂದನೇ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರ್ಲಿಕ್ಕೆ. ಅಂದ್ರೆ ಈ ರೆಡ್ ಕಾರ್ಡ್ ನೋಟಿಸ್ ಹೊರಡಿಸಿದ್ರೆ ಪ್ರಾವಿಷನಲ್ ಅರೆಸ್ಟ್ ಮಾಡಿ ಆತನನ್ನ ಯಾವುದೇ ದೇಶದಲ್ಲಿ ಯಾವುದೇ ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ರು ಕೂಡ ಅಲ್ಲೇ ಅರೆಸ್ಟ್ ಮಾಡಿ ಅಲ್ಲಿಂದ ಕೂಡ ಕರ್ಕೊಂಡು ಬರ್ಲಿಕ್ಕೆ ಅವಕಾಶ ಇಲ್ಲದ್ದು. ಹಾಗಾಗಿ ಆದಷ್ಟು ಬೇಗ ಆತನನ್ನ ಪತ್ತೆ ಮಾಡಿ ಅರೆಸ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ವಾರೆಂಟ್ ತುಂಬಾ ಹೆಲ್ಪ್ ಆಗ್ತಾ ಇದೆ. ರೆಡ್ ಕಾರ್ಡ್ ನೋಟಿಸ್ ಅನ್ನ ಹೊರಡಿಸಲಿಕ್ಕೆ ಅಂದ್ರೆ ಅವಕಾಶಗಳನ್ನ ಏನು ಬಳಕೆ ಮಾಡ್ಕೊಳ್ಳಿಕ್ಕೆ ಎಸ್ಐಟಿ ಕೂಡ
ಮುಂದಾಗಿರುವಂತದ್ದು, ಜೊತೆಗೆ ಆತನಿಗೆ ಇರುವಂತ ರಾಜತಾಂತ್ರಿಕ ಏನು ಅನುಕೂಲತೆಗಳಿದೆ, ಸೊ ಅದನ್ನು ಕೂಡ ರದ್ದು ಮಾಡಿ ಅಂತೇಳಿ ಪಾಸ್ಪೋರ್ಟ್ ಕಚೇರಿಗೆ ಒಂದು ಮನವಿ ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತಹ. ನಿಮ್ಮೆಲ್ಲ ಡೀಟೇಲ್ಸ್ ಹಾಕಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.